ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋಗೆ ಸ್ವಾಗತ. ವಾಟ್ಸಪ್ ಯೂಸ್ ಮಾಡೋ ಎಲ್ಲರಿಗೂ ಒಂದು ಕಾಮನ್ ಆಗಿ ಒಂದು ಅನುಭವ ಆಗಿರುತ್ತೆ. ಅದೇನಂತ ಹೇಳಿದ್ರೆ, ನಿಮಗೆ ಯಾರಾದರೂ ಮೆಸೇಜ್ ಕಳಿಸಿರ್ತಾರೆ, ಆ ಮೆಸೇಜ್ನ ನೀವು ನೋಡೋದಕ್ಕಿಂತ ಮುಂಚೆನೆ ಅವರು ಆ ಮೆಸೇಜ್ನ ಡಿಲೀಟ್ ಮಾಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕುತೂಹಲ ಮೂಡೋದು ಸಹಜ. ಅದು ಯಾವ ಮೆಸೇಜ್ ಇರ್ಬೋದು ಅವರು ಡಿಲೀಟ್ ಮಾಡಿರೋದು ಅಂತ ಹೇಳಿಬಿಟ್ಟು ಎಲ್ಲರಿಗೂ ಕಾಮನ್ ಆಗಿ ಒಂದು ಕುತೂಹಲ ಮೂಡುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಆ ಮೆಸೇಜ್ನ ಹೇಗೆ ಮತ್ತೆ ಓದ್ಬೋದು, ಡಿಲೀಟ್ ಆಗಿರೋ ಮೆಸೇಜ್ನ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಸುಲಭವಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ತುಂಬಾ ಚಿಕ್ಕದಾಗಿರುತ್ತೆ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ. ಈ ವಿಡಿಯೋನ ಇಲ್ಲೂ ಸ್ಕಿಪ್ ಮಾಡಬೇಡಿ, ಈ ವಿಡಿಯೋನ ಕೊನೆ ತನಕ ನೋಡಿ ಒಂದು ಹೊಸ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ. ನೀವು ನಮ್ಮ ಚಾನಲ್ನ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೋಟಿಫಿಕೇಷನ್ ಆಲ್ನ ಸೆಲೆಕ್ಟ್ ಮಾಡಿ. ನಿಮಗೆ ಇಂತಹ ಇನ್ಫಾರ್ಮೇಷನ್ ಯಾವಾಗಲೂ ದೊರಕ್ತಾ ಇರುತ್ತೆ. ಸ್ನೇಹಿತರೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ನೀವು ಗೂಗಲ್ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಒಂದು ಆ್ಯಪ್ನ ಸರ್ಚ್ ಮಾಡಬೇಕು. ಆ ಆ್ಯಪ್ನ ಹೆಸರು ನೋಟಿಸ್ ಸೇವ್ ಅಂತ ಹೇಳಿಬಿಟ್ಟು ನಾನು ಆ ಆ್ಯಪ್ನ ಈಗ ಸರ್ಚ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಇದು ನೋಟಿಸ್ ಸೇವ್ ಆ್ಯಪ್, ತುಂಬಾ ಚಿಕ್ಕ ಆ್ಯಪ್, ಓನ್ಲಿ 6.65 MB ಇದೆ ಮತ್ತು ಇದು ತುಂಬಾ ಸ್ಮೂತಾಗಿ ಕೂಡ ವರ್ಕ್ ಆಗುತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಈಗ ಓಪನ್ ಮಾಡಿಬಿಟ್ಟು ನಾನು ನಿಮಗೆ ಸೆಟ್ಟಿಂಗ್ಸ್ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿ. ಅಲೋ ಆಕ್ಸೆಸ್ ಟು ನೋಟಿಫಿಕೇಷನ್ ಅಂತ ಇದೆ, ಈಗ ಇದನ್ನ ಅಲೋ ಮಾಡಿ. ಇಲ್ಲಿ ನೋಟಿಫಿಕೇಷನ್ ಆಕ್ಸೆಸ್ನ ನೀವು ಕೊಡಬೇಕಾಗುತ್ತೆ ಅಲೋ ಮಾಡೋದ್ರ ಮೂಲಕ. ನಂತರ ನೀವು ಬ್ಯಾಕ್ ಬಟನ್ನ ಪ್ರೆಸ್ ಮಾಡಿ. ಈಗ ಮತ್ತೆ ಅಲೋ ಕೊಡಬೇಕಾಗುತ್ತೆ, ಮತ್ತೆ ಬ್ಯಾಕ್ ಬಟನ್ ಪ್ರೆಸ್ ಮಾಡಿ. ನೋಡ್ಬೋದು ಈಗ ನೋಟಿಸ್ ಸೇವ್ ಆ್ಯಪ್ ಸಕ್ಸಸ್ಫುಲಿ ಇನ್ಸ್ಟಾಲ್ ಆಗಿದೆ. ಈ ಆ್ಯಪ್ ಮೂಲಕ ನೀವು ಯಾರಾದರೂ ಡಿಲೀಟ್ ಮಾಡಿರುವಂತಹ ಮೆಸೇಜ್ಗಳನ್ನ ನೀವು ಇದರಲ್ಲಿ ಸುಲಭವಾಗಿ ನೋಡ್ಬೋದು. ಸ್ನೇಹಿತರೆ, ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಂತಹ ಉತ್ತಮವಾದ ಇನ್ಫಾರ್ಮೇಷನ್ಗಳನ್ನ ನೀವು ಪಡೆಯೋದಕ್ಕೆ ನಮ್ಮ ಚಾನಲ್ ನಮ್ಮ ಮರಿದನೇ ಸಬ್ಸ್ಕ್ರೈಬ್ ಆಗಿ. ಈ ಆ್ಯಪ್ ಹೇಗನ್ನಿಸ್ತು ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮತ್ತೊಂದು ಉತ್ತಮವಾದ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು ಫ್ರೆಂಡ್ಸ್.